ಮೊದಲನೇದಾಗಿ ಆನ್ಲೈನ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ಸ್ ನಡೆಯುತ್ತೆ. ಇದರಲ್ಲಿ 4 ಸಬ್ಜೆಕ್ಟ್ಸ್ ಇರುತ್ತೆ ಮತ್ತು ಇವ್ರದ್ದು ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಂದು 10th ಪಾಸ್ ಆಗಿರಬೇಕಾಗಿರುತ್ತೆ. ಒಂದು 10th ಪಾಸ್ ಆಗಿರೋ ಕ್ಯಾಂಡಿಡೇಟ್ಸ್ಗೆ, ಇನ್ನೊಂದು 10+2 ಇಕ್ವಲೆಂಟ್ ಕಂಪ್ಲೀಟ್ ಆಗಿರೋ ಕ್ಯಾಂಡಿಡೇಟ್ಸ್ಗೆ, ಮತ್ತು ಇನ್ನೊಂದು ಎನಿ ಟೈಪ್ ಆಫ್ ಡಿಗ್ರಿ ಕಂಪ್ಲೀಟ್ ಆಗಿರೋ ಕ್ಯಾಂಡಿಡೇಟ್. ಜೈ ಹಿಂದ್. ನಾನು ನಿಮ್ಮ ಸೈನಿಕ ಅಕಾಡೆಮಿ ಮೈಸೂರಿನ ಫ್ಯಾಕಲ್ಟಿ ಅಮೂಲ್ಯ. ಇವತ್ತು ನಾವು SSC ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅವ್ರು ನಡೆಸೋ ಬೇರೆ ಬೇರೆ ಎಕ್ಸಾಮ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಮೇಯ್ನಾಗಿ SSC ಎಕ್ಸಾಮ್ಸ್ ಅವರು 3 ಟೈಪ್ಸ್ ಆಫ್ ಎಕ್ಸಾಮ್ಸ್ನ ನಡೆಸ್ತಾರೆ. ಒಂದು 10th ಪಾಸ್ ಆಗಿರೋ ಕ್ಯಾಂಡಿಡೇಟ್ಸ್ಗೆ, ಇನ್ನೊಂದು 10+2 ಇಕ್ವಲೆಂಟ್ ಕಂಪ್ಲೀಟ್ ಆಗಿರೋ ಕ್ಯಾಂಡಿಡೇಟ್ಸ್ಗೆ, ಮತ್ತು ಇನ್ನೊಂದು ಎನಿ ಟೈಪ್ ಆಫ್ ಡಿಗ್ರಿ ಕಂಪ್ಲೀಟ್ ಆಗಿರೋ ಕ್ಯಾಂಡಿಡೇಟ್ಸ್ಗೆ. ಇನ್ನು 10th ಪಾಸ್ ಆಗಿರೋ ಕ್ಯಾಂಡಿಡೇಟ್ಸ್ಗೆ ನಡೆಸೋ ಎಕ್ಸಾಮ್ಸು 2, ಒಂದು SSC GD, ಇನ್ನೊಂದು SSC MTS. SSC GD ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಜನರಲ್ ಡ್ಯೂಟಿ. ಇವ್ರಿಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದು ಮೇಯ್ನಾಗಿ ಏಜ್ ಟೈಪ್ ವೈಸ್ ಅಂತ ತಗೊಂಡೆ 18-23 ಇಯರ್ಸ್ ಆಫ್ ಏಜ್ ಗ್ರೂಪ್ನಲ್ಲಿ ಅವ್ರು ಇರಬೇಕಾಗುತ್ತೆ. ಮತ್ತು ಇವ್ರದ್ದು ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಂದು 10th ಪಾಸ್ ಆಗಿರಬೇಕಾಗಿರುತ್ತೆ. ಇನ್ನು ಸೆಲೆಕ್ಷನ್ ಪ್ರೊಸೀಜರು ಯಾವ ಥರ ಇರುತ್ತೆ ಅಂದರೆ, ಮೊದಲನೇದಾಗಿ ಆನ್ಲೈನ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ಸ್ ನಡೆಯುತ್ತೆ. ಇದರಲ್ಲಿ 4 ಸಬ್ಜೆಕ್ಟ್ಸ್ ಇರುತ್ತೆ. ಒಂದು ಜನರಲ್ ಅವೇರ್ನೆಸ್, ಮತ್ತಿನ್ನೊಂದು ಮ್ಯಾಥಮ್ಯಾಟಿಕ್ಸ್, ಇನ್ನೊಂದು ಇಂಗ್ಲೀಷ್, ಮತ್ತಿನ್ನೊಂದು ರೀಸ್ನಿಂಗ್ ಆ್ಯಂಡ್ ಮೆಂಟಲ್ ಎಬಿಲಿಟಿ. ಈ ಕಂಪ್ಯೂಟರ್ ಎಕ್ಸಾಮ್ ಆದ ನಂತರ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ. ಇದಾದಮೇಲೆ ಕ್ವಾಲಿಫೈ ಆಗಿರೋ ಕ್ಯಾಂಡಿಡೇಟ್ಸ್ಗೆ ಮೆಡಿಕಲ್ ಎಕ್ಸಾಮ್ ಇರುತ್ತೆ, ಜೊತೆಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಇರುತ್ತೆ. ಇದಿಷ್ಟಾದಮೇಲೆ ಇವರು ಮೇಯ್ನಾಗಿ ಸೆಲೆಕ್ಟ್ ಆಗ್ತಿರೋದು ಅಂದರೆ ಬಾರ್ಡರ್ ಫೋರ್ಸಸ್ಗೆ, ಅಂದರೆ CRPF, BSF, CISF, SSB, ITBP, NIA ಈ ಥರದ ಪೋಸ್ಟ್ಗಳಿಗೆ ಇವರು ಸೆಲೆಕ್ಟ್ ಆಗ್ತಾರೆ. ಮತ್ತು ಇವರ ಸ್ಯಾಲ್ರಿ ಬಂದು 19,000-69,000 ತನಕ ರೇಂಜಲ್ಲಿರುತ್ತೆ. ಇದಾದಮೇಲೆ ಇರೋದು ಇನ್ನೊಂದು ಎಕ್ಸಾಮ್ ಅಂದರೆ SSC MTS, ಅಂದರೆ ಮಲ್ಟಿ ಟಾಸ್ಕಿಂಗ್ ನಾನ್ ಟೆಕ್ನಿಕಲ್ ಎಕ್ಸಾಮ್. ಈ ಎಕ್ಸಾಮ್ಗೂ ಕೂಡ 10th ಪಾಸ್ ಆಗಿರೋ ಕ್ಯಾಂಡಿಡೇಟ್ಸ್ ಬರಿಬೋದು. ಮತ್ತು ಇವ್ರದ್ದು ಏಜ್ ರಿಸ್ಟ್ರಿಕ್ಷನ್ಸ್ ಬಂದು 18-25 ಇಯರ್ಸ್ ಒಳಗಡೆ ಇರುತ್ತೆ. ಇದಾದ ನಂತರ ಇವರ ಎಕ್ಸಾಮ್ಸ್ ಕೂಡ ಯಾವ ಥರ ನಡೆಯುತ್ತೆ ಅಂದರೆ, ಆನ್ಲೈನ್ ಬೇಸ್ಡ್ ಕಂಪ್ಯೂಟರ್ ಎಕ್ಸಾಮ್ ಇರುತ್ತೆ, ಅದಾಗಿದ ನಂತರ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ. ಜೊತೆಗೆ ಇವ್ರದ್ದು ಸ್ಯಾಲ್ರಿ ರೇಂಜ್ ಬಂದು 18-22,000 ಅಷ್ಟು ಇರುತ್ತೆ. ಇವರು ಸೆಲೆಕ್ಷನ್ ಆಗೋ ಪೋಸ್ಟ್ಗಳು ಅಂದರೆ ಪಿಯಾನ್, ಚೌಕಿದಾರ್, ಹವಾಲ್ದಾರ್, ಮತ್ತು ಡ್ರಾಫ್ಟರ್, ಈ ಥರದ ಪೋಸ್ಟ್ಗಳಿಗೆ ಇವರು ಸೆಲೆಕ್ಟ್ ಆಗ್ತಾರೆ. ನೆಕ್ಸ್ಟ್ ಇರೋದು 10+2 ಇಕ್ವಲೆಂಟ್ ಅಂದರೆ PUC ರೇಂಜ್ ಇಕ್ವಲೆಂಟ್ ಇರೋಂಥ ಕ್ಯಾಂಡಿಡೇಟ್ಸ್ಗಳಿಗಿರೋ ಎಕ್ಸಾಮ್. ಇದು ಬಂದು SSC CHSL, ಅಂದರೆ ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಇರೋ ಎಕ್ಸಾಮ್. ಈ ಎಕ್ಸಾಮ್ದು ಕ್ವಾಲಿಫಿಕೇಷನ್ ಏನಿರಬೇಕು ಅಂದರೆ 10+2 ಇಕ್ವಲೆಂಟ್ ಕ್ಲಿಯರ್ ಆಗಿರಬೇಕಾಗಿರುತ್ತೆ. ಜೊತೆಗೆ ಏಜ್ ರೆಸ್ಟ್ರಿಕ್ಷನ್ಸ್ ಬಂದು 18-27 ಇಯರ್ಸ್ ತನಕ ಇರುತ್ತೆ. ಇನ್ನು ನೆಕ್ಸ್ಟು ಸೆಲೆಕ್ಷನ್ ಪ್ರೊಸೀಜರು 2 ಟೈರಲ್ಲಿ ನಡೆಯುತ್ತೆ. ಒಂದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ನಡೆಯುತ್ತೆ, ಅದರಲ್ಲಿ ಕೂಡ ಸೇಮ್ 4 ಸಬ್ಜೆಕ್ಟ್ಸ್ ಇರುತ್ತೆ, ಅಂದರೆ ರೀಸ್ನಿಂಗ್ ಆ್ಯಂಡ್ ಮೆಂಟಲ್ ಎಬಿಲಿಟಿ, ಮ್ಯಾಥಮ್ಯಾಟಿಕ್ಸ್, ಇಂಗ್ಲೀಷ್, ಮತ್ತು ಜನರಲ್ ನಾಲೆಜ್ ಅಥವಾ ಜನರಲ್ ಅವೇರ್ನೆಸ್. ಈ ಎಕ್ಸಾಮ್ ಆಗಿದ ನಂತರ ನೆಕ್ಸ್ಟು ಇವ್ರಿಗೆ ಸ್ಕಿಲ್ ಟೆಸ್ಟ್ ಇರುತ್ತೆ, ಅಂದರೆ ಕಂಪ್ಯೂಟರ್ ಸ್ಕಿಲ್ ಟೆಸ್ಟ್. ಇವರು ಮುಂದೆ ಸೆಲೆಕ್ಟ್ ಆಗೋ ಜಾಬ್ಗಳು ಅಂದರೆ ಲೋವರ್ ಡಿವಿಷನ್ ಕ್ಲರ್ಕ್ ಅಥವಾ JSA, ಜಾಯಿಂಟ್ ಸೆಕ್ರೆಟೇರಿಯನ್ ಅಸಿಸ್ಟೆಂಟ್, ಮತ್ತು DEO, ಡೇಟಾ ಎಂಟ್ರಿ ಆಪರೇಟರ್, ಈ ಪೋಸ್ಟ್ಗಳಿಗೆ ಇವರು ಸೆಲೆಕ್ಟ್ ಆಗೋದಕ್ಕೆ ಅಂತ ಸ್ಕಿಲ್ ಟೆಸ್ಟ್ನ ನಡೆಸ್ತಾರೆ. ಇವರ ಸ್ಯಾಲ್ರಿ ಬಂದು 19,000-81,000 ರೇಂಜ್ ಒಳಗಡೆ ಇರುತ್ತೆ. ನೆಕ್ಸ್ಟು ಇದಾದ ನಂತರ ಇರೋ ಹೈಯೆಸ್ಟ್ ಲೆವೆಲ್ ಎಕ್ಸಾಮ್ ಅಂದರೆ SSC CGL, ಅಂದರೆ ಕಂಬೈನ್ಡ್ ಗ್ರ್ಯಾಜುಯೇಟ್ ಲೆವೆಲ್ ಇರೋ ಎಕ್ಸಾಮ್. ಈ ಎಕ್ಸಾಮಲ್ಲಿ ಮೇಯ್ನಾಗಿ ಯಾವ ಥರ ಅಂದರೆ, ಇವ್ರದ್ದು ಏಜ್ ರೆಸ್ಟ್ರಿಕ್ಷನ್ 18-32 ಇಯರ್ಸ್ ತನಕ ಇರುತ್ತೆ. ನೆಕ್ಸ್ಟು ಇವ್ರದ್ದು ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಂದು ಎನಿ ಬ್ಯಾಚುಲರ್ ಡಿಗ್ರಿ ಕಂಪ್ಲೀಟ್ ಆಗಿರೋ ಸಾಕು ಇವರು ಎಕ್ಸಾಮ್ಸ್ನ ಬರೆಯೋದಕ್ಕೆ. ಇನ್ನು ಇವ್ರ ಎಕ್ಸಾಮ್ ಕೂಡ 2 ಟೈಯರ್ಸಲ್ಲಿ ನಡೆಯುತ್ತೆ. ಒಂದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ, ಸೇಮ್ 4 ಸಬ್ಜೆಕ್ಟ್ಸ್ ಇರುತ್ತೆ, ರೀಸ್ನಿಂಗ್ ಆ್ಯಂಡ್ ಮೆಂಟಲ್ ಎಬಿಲಿಟಿ, ಮ್ಯಾಥಮ್ಯಾಟಿಕ್ಸ್, ಇಂಗ್ಲೀಷ್ ಆ್ಯಂಡ್ ಜನರಲ್ ಅವೇರ್ನೆಸ್. ಇದಾಗಿದ ತಕ್ಷಣ ನೆಕ್ಸ್ಟು ಇವ್ರಿಗೂ ಕೂಡ ಕಂಪ್ಯೂಟರ್ ಸ್ಕಿಲ್ ಟೆಸ್ಟ್ ಇರುತ್ತೆ, ಅಂದರೆ ಇವ್ರು ಅಪಾಯಿಂಟ್ ಆಗೋ ಪೋಸ್ಟ್ಗಳಿಗೆ ಅಂತ ಸ್ಕಿಲ್ ಟೆಸ್ಟ್ನ ನಡೆಸ್ತಾರೆ. ಇದಾದಮೇಲೆ ಮತ್ತೆ ಇವ್ರಿಗೆ ಪೇಪರ್ 2 ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ, ಜೊತೆಗೆ ನೆಕ್ಸ್ಟ್ ಪೇಪರ್ 3 ಫೈನಾನ್ಸ್ ಆ್ಯಂಡ್ ಎಕನಾಮಿಕ್ಸ್ ಇರುತ್ತೆ. ಇವರು ಸೆಲೆಕ್ಷನ್ ಆಗೋ ಪೋಸ್ಟ್ಗಳು ಬಂದು ಗ್ರೂಪ್ 3 ಆ್ಯಂಡ್ ಗ್ರೂಪ್ 2 ಲೆವೆಲ್ ಪೋಸ್ಟ್ ತನಕ ಇವರು ಸೆಲೆಕ್ಟ್ ಆಗ್ತಾರೆ. ಇವ್ರಿಗೆ ಗೆಜೆಟೆಡ್ ಆ್ಯಂಡ್ ನಾನ್ ಗೆಜೆಟೆಡ್ ಪೋಸ್ಟ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ.
ಅದಕ್ಕೋಸ್ಕರ ಇವ್ರ ಸ್ಯಾಲ್ರಿ ಬಂದು 25,000 1,51,000 ತನಕನೂ ಇವ್ರ ಸ್ಯಾಲ್ರಿ ರೇಂಜಲ್ಲಿರುತ್ತೆ. ಇದಿಷ್ಟು ಎಸ್ ಎಸ್ ಸಿ ಎಕ್ಸಾಮ್ಸ್ಗಳ ಬಗ್ಗೆ ಇನ್ಫಾರ್ಮೇಷನ್ ಆಗಿದ್ದು. ನಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಇದ್ರ ಎಸ್ ಎಸ್ ಸಿ ಸಿ ಜಿ ಎಲ್ದು ಜಾಬ್ ಪ್ರೊಫೈಲ್ ಪೋಸ್ಟಿಂಗ್ಸ್ ಮತ್ತು ಸ್ಯಾಲ್ರಿ ಆ್ಯಂಡ್ ಪ್ರಮೋಷನ್ಸ್ ಬಗ್ಗೆ ಹೇಳ್ತೀವಿ. ಥ್ಯಾಂಕ್ ಯು. ಜೈ ಹಿಂದ್.